ರಾಜ್ಯ ಬಿಜೆಪಿ ಸರ್ಕಾರ ರೈತರ ಭೂಮಿ ವಿದ್ಯುತ್ ನೀರು ಇತ್ಯಾದಿ ಅಮೂಲ್ಯ ಆಸ್ತಿಗಳನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಧಾರೆ ಎರೆಯಲು ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಭೆಯನ್ನು ನವೆಂಬರ್ 24 ರಂದು 3 ದಿನಗಳ ಕಾಲ ಬೆಂಗಳೂರಿನಲ್ಲಿ ನಡೆಸಲು ಸಿದ್ಧತೆ ನಡೆಸುತ್ತಿದೆ ಇದೊಂದು ರೈತ ವಿರೋಧಿ ಹಾಗೂ ಜನವಿರೋಧಿ ಕ್ರಮವಾಗಿದೆ ಇದನ್ನು ವಿರೋಧಿಸಿ ಪ್ರತಿಭಟನೆ ಮಾಡಲಾಗುವುದು ಎಂದು ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಮತ್ತು ಅಖಿಲ ಭಾರತ ಕಿಸಾನ್ ಸಭಾ ವಿರೋಧ ವ್ಯಕ್ತಪಡಿಸಿವೆ ಕಳೆದ 4 ವರ್ಷಗಳಲ್ಲಿ ಬಂದೆರಗಿದ ಅತಿವೃಷ್ಟಿ ಬರಗಾಲ ಹಾಗೂ ಕೋವಿಡ್ ಲಾಕ್ ಡೌನ್ ಮುಂತಾದ ಪ್ರಾಕೃತಿಕ ವಿಕೋಪಗಳ ಜೊತೆಗೆ ಎಂದಿನಂತೆ ಸರ್ಕಾರಗಳ ರೈತ ವಿರೋಧಿ ಧೋರಣೆಗಳಿಂದ ನೊಂದಿದ್ದ ರೈತ ಸಮುದಾಯ ಈ ವರ್ಷವಾದರೂ ತಮ್ಮ ಛಿದ್ರಗೊಂಡ ಬದುಕನ್ನು ಸರಿಪಡಿಸಿಕೊಳ್ಳುವ ನಿರೀಕ್ಷೆಯಲ್ಲಿತ್ತು ಆದರೆ ಈ ವರ್ಷವೂ ಕೂಡ ರಾಜ್ಯದ ಎಲ್ಲೆಡೆ ಉಂಟಾದ ಅತಿವೃಷ್ಟಿಯಿಂದ ರೈತರ ಬದುಕು ನೀರಿನಲ್ಲಿ ಕೊಚ್ಚಿ ಹೋಗಿದೆ ರಾಜ್ಯದ ಪ್ರತಿಯೊಬ್ಬ ರೈತ ಬೆಳೆ ಬೆಳೆಯಲು ಹಾಕಿದ್ದ ಲಕ್ಷಾಂತರ ರೂಪಾಯಿ ಬಂಡವಾಳ ಅತಿವೃಷ್ಟಿ ಪರಿಣಾಮದಿಂದಾಗಿ ನಷ್ಟವಾಗಿದ್ದರೂ ಸಹ ಈ ರೈತಾಪಿ ಸಮುದಾಯದ ಬಂಡವಾಳ ರಕ್ಷಣೆಗೆ ಯಾವುದೇ ಮಾತನಾಡದ ರಾಜ್ಯ ಬಿಜೆಪಿ ಸರ್ಕಾರ ರೈತರ ಭೂಮಿ ವಿದ್ಯುತ್ ನೀರು ಇತ್ಯಾದಿ ಅಮೂಲ್ಯ ಆಸ್ತಿಗಳನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಧಾರೆ ಎರೆಯಲು ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಭೆಯನ್ನು ನವೆಂಬರ್ 24 ರಂದು 3 ದಿನಗಳ ಕಾಲ ಬೆಂಗಳೂರಿನಲ್ಲಿ ನಡೆಸಲು ಸಿದ್ಧತೆ ನಡೆಸುತ್ತಿದೆ ಇದೊಂದು ರೈತ ವಿರೋಧಿ ಹಾಗೂ ಜನವಿರೋಧಿ ಕ್ರಮವಾಗಿದೆ ಲ್ಯಾಂಡ್ ಬ್ಯಾಂಕ್ ಮೊದಲಾದ ಹೆಸರಿನಲ್ಲಿ ಭೂಸ್ವಾಧೀನದ ಮೂಲಕ ರಾಜ್ಯಾದ್ಯಂತ ಲಕ್ಷಾಂತರ ಎಕರೆ ಕೃಷಿ ಭೂಮಿಯನ್ನು ಕಿತ್ತುಕೊಳ್ಳಲಾಗಿದೆ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಮತ್ತು ಅಖಿಲ ಭಾರತ ಕಿಸಾನ್ ಸಭಾ ವಿರೋಧ ವ್ಯಕ್ತಪಡಿಸಿದೆ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಮತ್ತು ಅಖಿಲ ಭಾರತ ಕಿಸಾನ್ ಸಭಾ ಈ ಮೂಲಕ ವಿರೋಧ ವ್ಯಕ್ತಪಡಿಸಿವೆ ಅಖಿಲ ಭಾರತ ಕಿಸಾನ್ ಸಭಾದ ರಾಜ್ಯ ಕಾರ್ಯಾಧ್ಯಕ್ಷ ಮೌಲಾ ಮುಲ್ಲಾ ಅವರು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ತಿಳಿಸಿದರು ಶಿಕ್ಷಿತ ಯುವಕರಿಗೆ ಕೆಲಸ ಕೊಡತಕ್ಕಂತ ವ್ಯವಸ್ಥೆ ಕೂಡ ನಿರ್ಮಾಣ ಆಗತಕ್ಕಂತ ಪರಿಸ್ಥಿತಿ ಒಳಗ ನೀರಾವರಿ ವ್ಯವಸ್ಥೆ ಮಾಡಬಹುದು ಹೆಚ್ಚಿಸಬಹುದು ಇರತಕ್ಕಂತ ಕೆನಾಲ್ ಮುಖಾಂತರ ನಡೆತಕ್ಕಂತ ನೀರಾವರಿ ವ್ಯವಸ್ಥೆ ಇದೆ ಅದು ಬದಲಾಯಿಸಿ ಕೈನೆಟಿಕ್ ಗ್ರೀನ್ ಜೂಮ್ ಮತ್ತು ಜಿಂಕ್ ಎಲೆಕ್ಟ್ರಿಕ್ ಟೂ ವೀಲರ್ ಗಳು ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಅಗತ್ಯವಿಲ್ಲ ಗಂಟೆಗೆ 40 ಕಿಲೋಮೀಟರ್ ವೇಗ ಇದೀಗ ಬಂದಿದೆ ಗಂಟೆಗೆ 60 ಕಿಲೋಮೀಟರ್ ವೇಗದ ಜಿಂಕ್ HSS ಅತಿ ವೇಗ ಮತ್ತು ದೀರ್ಘ ಚಲನೆ 3 ಗಂಟೆಗಳ ಪ್ರತಿ ಚಾರ್ಜಿಂಗ್ ನಿಂದ 120 ಕಿಲೋಮೀಟರ್ ಇದಕ್ಕೆ ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಅಗತ್ಯವಿದೆ ಮಹಿಳೆಯರಿಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಅತ್ಯಂತ ಸೂಕ್ತ ಟೆಸ್ಟ್ ರೈಡ್ ಮತ್ತು ಬುಕಿಂಗ್ ಆಗಿ ಭೇಟಿ ಕೊಡಿ ಆರ್ತಿ ಎಂಟರ್ಪ್ರೈಸಸ್ ಟಿವಿ ಸ್ಟೇಷನ್ ಹತ್ತಿರ ಹುಮ್ನಾಬಾದ್ ರೋಡ್ ಕಲ್ಬುರ್ಗಿ ಸಾವಿರಾರು ಎಕರೆ ಕೃಷಿಯನ್ನು ಕ್ಯಾನಲ್ನಲ್ಲಿ ಹೋಗಿದ್ದು ಉತ್ಪಾದನೆ ಒಳಗಡೆ ತೋರ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಈಗ ಆಗ್ತಕ್ಕಂಥ ನೀರಾವರಿ ಪರಿಸರಕ್ಕಿಂತಲೂ 10 ಪಟ್ಟ ನೀರಾವರಿ ಹೆಚ್ಚು ಮಾಡ್ತಕ್ಕಂಥ ಪರಿಸ್ಥಿತಿ ಒಳಗೂ ನೀರಾವರಿ ಆಗಬಹುದು ಈ ವ್ಯವಸ್ಥೆಗೆ ಹೋಗಲಾರದೆ ರೈತರ ಬಗ್ಗೆ ಏನೋ ಚಿಂತನೆ ಏನೋ ವ್ಯವಸ್ಥೆ ಮಾಡಲಾರದೆ ಅವರು ರೈತರ ಬಗ್ಗೆ ಮೈಂಡ್ ಸೆಟ್ ಲಾಕ್ ಮಾಡಿ ಹೊರದೇಶದ ಬಂಡವಾಳ ಗುತ್ತಿಗೆದಾರರಿಗೆ ಕರೆಸಿ ಕೃಷಿಯನ್ನು ಸ್ವಾಧೀನ ಮಾಡ್ಕೊಳ್ಳೋ ತಂತ್ರ ಏನಿದೆ ಅದು ನಮ್ಮ ದೇಶಕ್ಕೆ ಘಾತಕವಾದಂಥದ್ದು ಒಂದು ಕರಾಳ ಕಾಯ್ದೆ ವಾಪಸ್ ತಗೊಂಡ್ರೂ ಇನ್ನೊಂದು ಕಾಯ್ದೆ ಇದು ಏನಿದೆ ಇದಕ್ಕೂ ವಾಪಸ್ ತಗೋಬೇಕಂತ ಹಂತದಲ್ಲಿ ನಾವು ವಿರೋಧ ಮಾಡಬೇಕಾಗಿದೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಅಗ್ರಿಕಲ್ಚರ್ ಸಿಸ್ಟಮ್ ಅಗ್ರೋ ಇಂಡಸ್ಟ್ರಿ ಸಿಸ್ಟಮ್ ಅಲ್ಲ ಅಗ್ರೋ ಇಂಡಸ್ಟ್ರಿ ಸಿಸ್ಟಮ್ ಮಾಡಬೇಕಾದ್ರೆ ರೈತರ ಕೈಯಲ್ಲೇ ಕೃಷಿ ಇಟ್ಕೊಂಡು ಅಗ್ರೋ ಇಂಡಸ್ಟ್ರಿ ಸಿಸ್ಟಮ್ ಮಾಡಿದ್ರೆ ಒಳ್ಳೆಯದು ಹೊರತು ರೈತರಿಂದ ಭೂಮಿಯನ್ನು ಕಸಿದುಕೊಂಡು ಭೂಮಾಲೀಕರ ಕೈಯಲ್ಲಿ ಅಂದರೆ ಅಂತಾರಾಷ್ಟ್ರೀಯ ಬಂಡವಾಳದಾರ ಕೈಯಲ್ಲಿ ಭೂಮಿ ಕೊಟ್ಟು ಅಲ್ಲಿ ಕೃಷಿಯನ್ನು ಕಂಪನಿ ಸ್ವಾಧೀನ ಮಾಡಿ ಎಲ್ಲ ಸಾಧನೆಗಳು ಅಲ್ಲೇ ಬಲಿಷ್ಠವನ್ನು ಬೆಳೆಸಿ ನಮ್ಮನ್ನು ಗುಲಾಮ ಮಾಡ್ತಕ್ಕಂಥದ್ದು ಮತ್ತೊಂದು ಕಾನೂನು ಇದೆ ಇದಕ್ಕೆ ತೀವ್ರವಾಗಿ ನಾವು ಖಂಡಿಸ್ತೀವಿ ಅದರ ಜೊತೆಯಲ್ಲಿ ಪ್ರಮುಖವಾದಂಥ ಕಬ್ಬೆಳೆಗಾರರಿಗೆ ಏನು ಬೆಲೆ ನಿಗದಿ ಮಾಡ್ತಾರೆ ಕಬ್ಬ ಪ್ರತಿ ಟನ್ಗೆ ಅದು ಸಕ್ಕರೆ ಇಳುವರಿ ಉತ್ಪಾದನೆ ಮೇಲೆ ಬೆಲೆ ನಿಗದಿ ಮಾಡ್ತಾರೆ ಅದರ ಹೊರತುಪಡಿಸಿ ಏನು ಬೇರೆ ಬೇರೆ ಮೊಲಾಸಿಯಸ್ ಆಗಲಿ ಅಥವಾ ಬೊಗ್ಯಾಸಿಯಸ್ ಆಗಲಿ ಅದ್ರ ಮ್ಯಾಗ ಬೈ ಪ್ರಾಡಕ್ಟ್ ಏನಾಗ್ತಾ ಇದೆ ಅದು ಉಚಿತವಾಗಿ ರೈತರಲ್ಲಿ ತೋತಕ್ಕಂಥದ್ದು ವಸ್ತುಗಳು ಅದರಲ್ಲಿ ಲಾಭ ಆಗ್ತಕ್ಕಂಥ ಲಾಭದಲ್ಲಿ ರೈತರಿಗೆ 10% ಲಾಭವನ್ನು ಕೊಡ್ತಕ್ಕಂಥ ಕಾನೂನು ಆಗಬೇಕು ಯಾಕಂದ್ರೆ ಉಚಿತವಾಗಿ ರೈತರಿಗೆ ತೋತಾರೆ ಕಬ್ಬಿನ ರಸ ಮಾತ್ರ ತೋಳೋದು ಬೊಗ್ಯಾಸಿಯಸ್ ಮತ್ತು ಮೊಲಾಸಿಯಸ್ ಅದರಲ್ಲಿಂದ ಬೇರೆ ಬೇರೆ ಉತ್ಪಾದನೆ ಆಗ್ತವೆ ಸರಾಯಿ ನಿರ್ಮಾಣ ಮಾಡೋದಾಗಲಿ ಪೇಪರ್ ನಿರ್ಮಾಣ ಮಾಡೋದಾಗಲಿ ವಿದ್ಯುತ್ ನಿರ್ಮಾಣ